ನಿನಗೆ ನನ್ನ ಮೇಲೆ ಯಾವುದೇ ರೀತಿ ಭಾವನೆಗಳೇ ಇಲ್ಲ ಅಂದಮೇಲೆ ನಾನು ವೈಶ್ಯ ಜೊತೆನಾರು ಇರಲಿ ಅಥವಾ ಬೇರೆ ಹುಡುಗಿ ಜೊತೆನಾರು ಇರಲಿ ನಿನ್ನ ಮನಸು ಯಾಕೆ ಕೆಡುತ್ತೆ ಏನು ನಿನ್ನ ಪ್ರಾಬ್ಲಮ್ विक्रांत सर केल्तिरो प्रश्ने सरियागे इदे नम्मिब्रु मध्ये एनु इल्ल अंदमेले नानु याके इष्टोंदु पोसेसिव आगि योचने माड्ता इदीनि अवरन्न याके प्रश्ने माड्ता इदीनि ननगे याव हक्किदे अवर मेले इल्ल नानु माड्तिरो तप्पु ईग निन्नत्र उत्तर इल्ल अल्वा निन्न तप्पु एनु अंत तोर्सिकोट्रे सैलेंट आगुत्ते अल्ल हौदु विक्रांत सर नान निम जो आग नडक तपु नन निम बे फीलिंग्सू इला प्रश्ने अधिकारू इला नन प्रश्ने उत्तर है वैशु अक्कन ही कद्दु मुच्ची मीट माड़े शमंत अण्णंग मोस माड़ागलवा शमंत बग्गे योचने बिडु इदरल्ली निंदेनादरू लेक्काचार इद्रे हेळु उत्तर कोड्तीनि निम्मिंद शमंत अण्णंगे हर्ट आगबारदु अवनु नन्न अण्ण निनगिंत जास्ति अवन बग्गे ननगे काळजि इदे नानु अवनिगे आल्रेडी उत्तर कोट्टागिदे मुंदे एनु माडबेकु अंत अवने डिसैड माडि हेळ्तानि अष्टक्कू अदु वैष्णवि मत्ते शमंत जीवन अवरु यावदे निर्धार तगोंड्रु ಅದು ನನ್ನ ಮೇಲೆ ಪರಿಣಾಮ ಬೀರಲ್ಲ ನಿಮಗ ಬಿಡಿ ಆಕಾಶ ತಲೆ ಮೇಲೆ ಬಿದ್ರು ಯಾವ ಪರಿಣಾಮನೂ ಆಗಲ್ಲ ಆದ್ರೆ ನನಗೆ ಎಲ್ಲಾನು ಮ್ಯಾಟರ್ ಆಗುತ್ತೆ ಇವತ್ತು ನಿಮ್ಮಿಂದಾಗಿ ನನ್ನ ಫ್ರೆಂಡ್ಸ್ ಮುಂದೆ ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ನಾನು ಅವರಿಗೆ ವಿಕ್ರಾಂತ್ ಸರ್ ಹುಷಾರಿಲ್ಲ ನಾನು ಬೇಗ ಮನೆಗೆ ಹೋಗಬೇಕು ಅಂತ ಹೇಳಿದ್ದೆ ನಿಮ್ಮನ್ನ ಅಲ್ಲಿ ನೋಡಿದ ಮೇಲೆ ಅವರೆಲ್ಲ ನಾನು ಸುಳ್ಳು ಹೇಳ್ತಾ ಇದೀನಿ ಅಂತ ಅನ್ಕೊಂಡ್ರು ನಾನೇ ನಿನಗೆ ನನ್ನ ನೋಡಿಕೊಳ್ಳಕ್ಕೆ ಬೇಗ ಬಾ ಅಂತ ಹೇಳಿದ್ನ ಅವರತ್ರ ನೀನ್ ಯಾಕೆ ಆ ರೀತಿ ಹೇಳಬೇಕಿತ್ತು ನಿಮಗೆ ನನ್ನ ಮನಸು ಅರ್ಥನೇ ಆಗಲ್ಲ ವಿಕ್ರಾಂತ್ ಸರ್ ಅರ್ಥ ಆಗುತ್ತೆ ಸ್ಪಂದನ ನಾನು ಬೇರೆ ಇನ್ಯಾರೋ ಹುಡುಗಿ ಜೊತೆ ಕೆಫೆಲ್ ಇದ್ದಿದ್ದನ್ನ ನಿನ್ನ ಫ್ರೆಂಡ್ಸ್ ನೋಡಿದಾಗ ನಿಮಗೆ ಅವಮಾನ ಆಗಿರುತ್ತೆ ಅದಕ್ಕೆ ನಾನು ಸಾರಿ ಹೇಳ್ತೀನಿ ಐ ಆಮ್ ರಿಯಲಿ ಸಾರಿ ಆದರೆ ನಾವಿಬ್ರು ಒಟ್ಟಿಗೆ ಇದ್ದಿದ್ದನ್ನ ನೋಡಿ ನಿಮಗೆ ಯಾಕೆ ಅಷ್ಟೊಂದು ಕೋಪ ಬಂತು ಯಾಕೆ ಅಷ್ಟೊಂದು ಡಿಸ್ಟರ್ಬ್ ಆದೆ ಅಂತ ನನಗೆ ಅರ್ಥನೇ ಆಗಲಿಲ್ಲ ನಿನ್ನ ಕಣ್ಣಲ್ಲಿ ಯಾಕೆ ನೋವಿತ್ತು ಯಾಕೆ ನೋವಾ ಇಲ್ವಲ್ಲ ನೀವಿಬ್ರು ಜೊತೆಲಿ ಇದ್ರೆ ನನಗೆ ಯಾಕೆ ನೋವಾಗಬೇಕು ನೀವು ಏನಾದರೂ ಮಾಡ್ಕೊಳ್ಳಿ ನನಗೇನು ಹೌದು ನೀವಿಬ್ರು ಈ ವಿಷಯದಲ್ಲಿ ಯಾವ ನಿರ್ಧಾರ ತಗೊಂಡ್ರಿ ಯಾವ ವಿಷಯದಲ್ಲಿ ನಿಮ್ಮ ಮತ್ತೆ ಅವರ ವಿಷಯದಲ್ಲಿ ಈಗ ಏನು ನೀವು ಹಳೆ ಕಥೆನ ಮುಂದುವರಿಸಬೇಕು ಅಂತಿದ್ದೀರಾ ಯಾಕೆ ನಗ್ತಿದ್ದೀರಾ ಏನಾಯ್ತು ಮತ್ತೆ ಏನು ಮಾಡ್ಲಿ ಸ್ಪಂದನ ಅಲ್ಲ ನಿನಗೆ ಈಗ ನನ್ನ ಮತ್ತೆ ವೈಶು ಮಧ್ಯೆ ಏನು ಮಾತುಕತೆ ಆಯ್ತು ಅಂತ ತಿಳ್ಕೋಬೇಕು ಅಷ್ಟೇ ಅಲ್ವಾ ಲಿಸನ್ ನಾನು ಮನೆಯವರ ಎಲ್ಲರಿಗೆ ಹೇಳಿದಾಗೆ ವೈಶುಗೆ ಮೂವಾನ್ ಆಗಕ್ಕೆ ಹೇಳಿದಿನಿ ನನ್ನ ಮತ್ತೆ ಅವಳದು ಮುಗ್ದೋಗಿರೋ ಚಾಪ್ಟರ್ ಅಂತ ರಿಯಲೈಸ್ ಮಾಡ್ಸಿದೀನಿ ಸಮಾಧಾನನ ನೀವು ಹಾಗೆ ಹೇಳಿರ್ತೀರಾ ಯಾಕೆಂದ್ರೆ ವೈಶು ಅಕ್ಕ ಈಗ ಶಮಂತ್ ಅಣ್ಣನ ಹೆಂಡತಿ ಒಂದ ವೇಳೆ ಶಮಂತ್ ಅಣ್ಣ ಅವರಿಗೆ ಡಿವೋರ್ಸ್ ಕೊಟ್ಟರೂನು ಮತ್ತೆ ನೀವಂತೂ ಅವರನ್ನ ಮದುವೆ ಆಗಕ್ಕೆ ಆಗಲ್ಲ ಆಗ ನಾಯಕ್ ಮನೆತನದ ಮರ್ಯಾದೆ ಪ್ರಶ್ನೆ ಬರುತ್ತೆ ಸೋ ಬೇರೆ ಆಪ್ಷನ್ ಇಲ್ಲದೆ ಮೂವ್ ಆನ್ ಆಗೋದೇ ಬೆಟರ್ ಅಂತ ನೀ ಸಜೆಷನ್ ಕೊಟ್ರಿ ಅಲ್ವಾ ಇದಕ್ಕೆ ಓವರ್ ಥಿಂಕಿಂಗ್ ಅನ್ನೋದು ನಾನು ಏನು ಮುಚ್ಚು ಮರೆ ಮಾಡದೆ ಇರೋ ವಿಷಯನ ಹಾಗೆ ಹೇಳಿದಿನಿ ನಮ್ಮದು ಬಿಡೋದು ನಿನ್ನ ಇಷ್ಟ ಇದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ ನೀವಿಬ್ರು ಏನು ಡಿಸೈಡ್ ಮಾಡಿದ್ರಿ ಅಂತ ನನಗೆ ಹೇಳಲೇಬೇಕು ನೋಡಿ ಸ್ಪಂದನ ನನಗೆ ಇಷ್ಟರ ಮೇಲೆ ಹೇಳಕ್ಕೆ ಏನು ಉಳಿದಿಲ್ಲ ಇದು ನನ್ನ ಜೀವನ ನಾನು ಯಾರ ಜೊತೆ ಎಲ್ಲಿಗೆ ಹೋಗಬೇಕು ಅನ್ಸುತ್ತೋ ಹೋಗ್ತೀನಿ ಬರ್ತೀನಿ ಅದಕ್ಕೂ ನಿನಗೂ ಯಾವುದೇ ಸಂಬಂಧನೂ ಇಲ್ಲ ಇದರ ಮೇಲೆ ನೀನು ಯಾವ ಪ್ರಶ್ನೆನೂ ಕೇಳಬೇಡ ನಾನು ಯಾವುದಕ್ಕೂ ಉತ್ತರನೂ ಕೊಡಲ್ಲ
ನೀವು ನನ್ನ ಪ್ರಶ್ನೆಯಿಂದ ಎಸ್ಕೇಪ್ ಆಗ್ತಿದ್ದೀರಾ ಅಲ್ವಾ? ನಿಮ್ಮ ನಿರ್ಧಾರದ ಬಗ್ಗೆ ನನಗೆ ಹೇಳ್ತಾನೆ ಇಲ್ಲ ಅಲ್ವಾ? ನಾನು ಏನು ಮಾಡಬೇಕು ಅಂತ ನೀನು ಅನ್ಕೊಂಡಿದ್ಯೋ ಅದನ್ನೇ ಮಾಡಿದಿನಿ, ಅದನ್ನೇ ಮಾಡ್ತೀನಿ ಕೂಡ. ಅಯ್ಯೋ, ನಿಮ್ಮ ನಿರ್ಧಾರದಲ್ಲಿ ನಾನು ಯಾಕೆ ಮಧ್ಯ ಬಂದೆ? ನನ್ನ ಪ್ರತಿ ನಿರ್ಧಾರದಲ್ಲೂ ನೀನೇ ಇರ್ತೀಯ ಸ್ಪಂದನ. ಹಲೋ ವಿಕ್ರಾಂತ್ ಸರ್, ಮಾತಾಡಿ. ನಿಮ್ಮ ನಿರ್ಧಾರ ಏನು? ಸರಿ ಹೇಳ್ತೀನಿ ಕೇಳಿಸ್ಕೊ. ನಾನೀಗ ತಗೊಂಡಿರೋ ನಿರ್ಧಾರದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಎದ್ದಿರೋ ಬಿರುಗಾಳಿ ಶಾಂತವಾಗುತ್ತೆ. ಎಸ್ಪೆಷಲಿ ನಮ್ಮ ನಾಲ್ಕು ಜನರ ಜೀವನದಲ್ಲಿ ನೆಮ್ಮದಿ ಶಾಂತಿ ನೆಲೆಸುತ್ತೆ. ಓಕೆನಾ? ಅದೇನೋ ಹೇಳ್ತೀನಿ ಅಂತ ಸುಮ್ಮನೆ ನಿಂತಿದ್ಯಾ? ಹೇಳ್ತೀಯಾ ಅಥವಾ ನಾನು ಹೊರಡ್ಲ? ಹೇಳ್ತೇನೆ. ಕೇಳಿಸ್ಕೊತಾ ಇದ್ದೀನಿ. ವಿಕ್ರಾಂತ್ ಪದೇ ಪದೇ ನಂದು ಮತ್ತು ವೈಷ್ಣವಿದು ಬರೀ ಫ್ರೆಂಡ್ಶಿಪ್ ಅಂತ ಒತ್ತಿ ಒತ್ತಿ ಹೇಳ್ತಿದ್ದ. ಆದರೆ ವೈಷ್ಣವಿ ಮನಸ್ಸಿನಲ್ಲೂ ಅದೇ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ. ಇವಳ ಮುಖದಲ್ಲಿ ಗೊಂದಲ ಎದ್ದು ಕಾಣಿಸ್ತಾ ಇದೆ. ಬಹುಶಃ ನನಗೆ ಡಿವೋರ್ಸ್ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾಳೆ ಅನ್ಸುತ್ತೆ. ಅದನ್ನೇ ಹೇಳ್ತಾಳೆ ಅನ್ಸುತ್ತೆ. ನೀನೇನೋ ನಿನ್ನ ನಿರ್ಧಾರ ಎಲ್ರಿಗೂ ಹೇಳ್ಬಿಟ್ಟೆ ವಿಕ್ಕಿ. ಈಗ ನಿರ್ಧಾರ ತಿಳಿಸೋ ಸರದಿ ನಂದು. ವೈಷ್ಣವಿ, ಏನಾದರೂ ಹೇಳೋಗಿದ್ರೆ ಹೇಳು, ಸುಮ್ಮನೆ ನಿಂತ್ಕೊಂಡು ಇರಿಟೇಟ್ ಮಾಡಬೇಡ. ನಮ್ಮ ಮದ್ವೆಗೆ ಇನ್ನೊಂದು ಚಾನ್ಸ್ ಕೊಡ್ಬೋದಾ? ನಾವು ಮತ್ತೆ ಜೀವನ ಶುರು ಮಾಡೋಣ. ಏನ್ ಹೇಳ್ತಿದ್ಯ ನಿಮ್ಗೆ ಅರ್ಥ ಆಗ್ತಿದ್ಯಾ? ಅಥವಾ ವಿಕ್ರಾಂತ್ ಹೇಳ್ದಂತ ಈ ನಿರ್ಧಾರಕ್ಕೆ ಬಂದಿದ್ಯಾ? ಇಲ್ಲ, ಇದು ನನ್ನ ಸ್ವಂತ ನಿರ್ಧಾರ. ನಾವೇನಾದ್ರೂ ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ ನಮ್ಮ ಸ್ನೇಹಿತರ ಹತ್ರ, ಹಿತೈಷಿಗಳ ಹತ್ರ ಸಜೆಷನ್ ಕೇಳ್ತೀವಲ್ವ? ಆದ್ರೆ ಕೊನೆ ಡಿಸಿಷನ್ ನಮ್ದೇ ಆಗಿರತ್ತೆ ಅಲ್ವಾ? ಆರ್ ಯು ಶೋರ್? ಹೌದು, ನಾನು ನಮ್ಮ ಈ ಸಂಬಂಧನ ಒಪ್ಕೊಂಡು ನಿಮ್ ಜೊತೆ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾವ ಸಂಬಂಧದ ಬಗ್ಗೆ ಮಾತಾಡ್ತಿದ್ಯಾ? ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧ ಇದೆ? ಅಲ್ಲ, ಭಾವನಾತ್ಮಕವಾಗಿ ಯಾವುದೋ ಸಂಬಂಧ ಇಲ್ಲದೆ ಇರ್ಬೋದು, ಆದ್ರೆ ಕಾನೂನು ಪ್ರಕಾರ ನಾವಿಬ್ರು ಗಂಡ ಹೆಂಡತಿನೇ ಅಲ್ವಾ? ಸಮಾಜ ನಮ್ಮನ್ನ ಗಂಡ ಹೆಂಡತಿ ತರನೇ ನೋಡುತ್ತೆ ಅಲ್ವಾ? ನನಗೆ ಈ ಜಗತ್ತು ಏನನ್ನತ್ತೆ, ಸಮಾಜ ಏನನ್ನತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋ ವ್ಯಕ್ತಿ ಅಲ್ಲ. ದಾಖಲೆಗಳ ಪ್ರಕಾರ ನಾವಿಬ್ರು ಇನ್ನು ಗಂಡ ಹೆಂಡತಿ. ನಿಮ್ಗೆ ಅದು ಬೇಡ ಅಂದ್ರೆ ಅದರಿಂದನು ಬಿಡುಗಡೆ ಕೊಡ್ತೀನಿ. ಆಪ್ಷನ್ಸ್ ಅದು. ನನಗೆ ಯಾವ ಆಪ್ಷನ್ಸು ಬೇಕಾಗಿಲ್ಲ ಶಮಂತ್. ನಾನು ಈ ಮದ್ವೆನ ಉಳಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಮದ್ವೆ ಉಳಿಯೋದು ಭಾವನೆಗಳ ಮೇಲೆ ವೈಷ್ಣವಿ, ದಾಖಲೆಗಳ ಮೇಲೆ ಅಥವಾ ಈ ಸಮಾಜ ನಮ್ಮ ಬಗ್ಗೆ ಏನಂತಾರೆ ಅನ್ನೋದ್ರ ಮೇಲೆ ಅಲ್ಲ. ಹೌದು, ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ನಾವು ಶುರು ಮಾಡಿರೋ ಈ ಪ್ರಯಾಣನ ಮತ್ತೆ ಶುರು ಮಾ ನನ್ನ ಮೇಲೆ ಕರುಣೆ ತೋರಿಸ್ತಿದ್ಯಾ? ಖಂಡಿತ ಇಲ್ಲ. ವಿಕ್ರಾಂತ್ ನಿನ್ನ ರಿಜೆಕ್ಟ್ ಮಾಡ್ದ ಅಂತ ನನ್ನ ಹತ್ರ ಬಂದಿದ್ಯಾ? ಇಲ್ಲ, ನಾನು ಜೆನ್ಯೂನ್ ಆಗಿ ನಿಮ್ಮ ಜೊತೆ ಜೀವನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಶಮಂತ್, ನಮ್ಮ ಮದ್ವೆಗೆ ನಮ್ಮ ಸಂಬಂಧಕ್ಕೆ ಇನ್ನೊಂದು ಅವಕಾಶ ಕೊಡೋಣ. ನಾವಿಬ್ರು ಜೊತೆಗೆ ಬದುಕೋಣ. ಇಲ್ಲ, ನನಗಿದು ಒಪ್ಕೊಳ್ಳೋದಕ್ಕಾಗ್ತಿಲ್ಲ. ನೀನು ನಿಜವಾಗ್ಲೂ ನಮ್ಮ ಸಂಬಂಧ ಉಳಿಸ್ಕೊಳ್ಬೇಕು ಅಂತಿದ್ದಿದ್ರೆ ಆವತ್ತು ನಾನು ನಿನ್ನ ಹತ್ರ ಕೇಳಿದಾಗ ನೀನು ಓಕೆ ಅನ್ಬೋದಾಗ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆದರೆ ನೀನು ಯಾಕೆ ಓಕೆ ಅನ್ಬೇಕು? ನನ್ನ ಆಗಿನ ಯೋಚನೆಗಳು ಈಗಿನ ಯೋಚನೆಗಳು ಬದಲಾಗಿದೆ ಶಮಂತ್. ಅಲ್ಲ, ನೀನು ಯಾವುದೇ ನಿರ್ಧಾರ ತಗೊಳ್ಬೇಕಾದ್ರೂ ವಿಕ್ರಾಂತ್ ಹತ್ರ ಮಾತಾಡಿ ಆಮೇಲೆ ಡಿಸೈಡ್ ಮಾಡ್ತಿದ್ದೆ ಅಲ್ವಾ? ಅದಕ್ಕೆ ಇಷ್ಟು ದಿನ ಕಾದು ಇವತ್ತು ನೀನು ನಿರ್ಧಾರ ಹೇಳ್ತಿದ್ಯಾ? ಈಗ ಅಡುಗೋಡೆ ಮೇಲೆ ದೀಪ ಇಟ್ಟಂಗ್ ಮಾತಾಡಿದ್ರೆ ನನಗೆ ಹೇಗೆ ಗೊತ್ತಾಗ್ಬೇಕು? ನೀವಂತೂ ನಿಮ್ ನಿರ್ಧಾರ ಹೇಳ್ತಾ ಇಲ್ಲ ಸರಿ. ಅಟ್ ಲೀಸ್ಟ್ ವೈಶೋಕ ಏನ್ ಡಿಸೈಡ್ ಮಾಡಿದ್ರು ಅಂತ ಹೇಳಿ ಪ್ಲೀಸ್. ನೋಡು,
ನನ್ನ ನಿದ್ದೆ ಬರ್ತಾ ಇದೆ ನಾನು ಮಲ್ಕೊಳ್ತೀನಿ ಗುಡ್ ನೈಟ್